ಈಗ ಪಿಕ್ಚರ್ ಮಾಡುವಾಗ ನಾನು ರಂಗಾಯಣ ಸರು, ಅನಂತ್ ಸರು, ಮತ್ತೆ ನವೀನ್ ಮಯೂರ್ ಆತ್ಮೀಯ ಸ್ನೇಹಿತ, ನಾನು ಮಾತಾಡಲೇಬೇಕು, ನಾನು ನವೀನ್ ಮಯೂರ್ ಜೊತೆ ಮಾತಾಡ್ತೇನೆ ಅಂತಂದ್ರೆ ನಿಮ್ದು ಹಲೋ ಒಂದು ಫಿಲಂ ಕೂಡ ಮಾಡಿದ್ರು, ಕೋಡ್ಲೋರ್ ಸಿನಿಮಾ ಸಿಂಗಾಪುರ್ಗೆಲ್ಲ ಹೋಗಿದ್ರು ಭಾವನಾ ಮೇಡಮ್ ಅವ್ರ ಜೊತೆ. ಸೊ ದುರಂತ, ದುರಂತ ಒಂದು ಸ್ವಲ್ಪ ಪಾಪ ಅವನು ತುಂಬ ಡಿಪ್ರೆಸ್ಡ್ ಆಗಿದ್ದ. ಅವನಿಗೆ ನಾನು ಬಹಳಷ್ಟು ಬುದ್ಧಿವಾದ ಹೇಳಿದ್ದೆ. ನಮ್ಮ ಬಣ್ಣದ ನೆಂಟು ಬಂದಿದೆ ಹೆಂಗೆ ಅಂದ್ರೆ, ಇವಾಗ ಎಮರ್ಜೆನ್ಸಿನಲ್ಲಿ ಯಾವುದೋ ಒಂದು ಕ್ಯಾರೆಕ್ಟರ್ ಆಕಸ್ಮಿಕವಾಗಿ ಕ್ಯಾಮ್ರಾ ಮುಂದೆ ಬಂದ್ರಿ. ಅದೇ ಹೇಳ್ತೀನಿ ಸರ್, ನಂದು ಡಿಗ್ರಿಯಲ್ಲಿ ಒಂದು ಸಬ್ಜೆಕ್ಟ್ ಹೋಗಿತ್ತು, ನಂದೆಲ್ಲ ಸಬ್ಜೆಕ್ಟ್ ಮಾಮೂಲು ಹೋಗೋದೆಲ್ಲ, ದೊಡ್ಡ ವಿಚಾರ ಅಲ್ಲ. ಇನ್ನೊಂದು ಪ್ಯಾಕಿಗೆ ಬಂದರೆ ಸರ್, ಸೆಕೆಂಡ್ ಪಿ ಯು ಸೆಕೆಂಡ್ ಬಿ ಎಸ್ ಸಿಗೆ ನನಗೆ ಆ ಸಬ್ಜೆಕ್ಟ್ ಇತ್ತು ಸರ್, ರಘುವರೆ, ಸಾರಿ ನಾನು ಸಾರ್ ಅಂತ ಕರೆಯೋಕ್ಕಾಗಲ್ಲ ನಿಮ್ಮನ್ನು, ರಘುವರೆ. ಸೊ ಆರು ಸಬ್ಜೆಕ್ಟನ್ನು ಅಟ್ ಎ ಟೈಮ್ ಕ್ಲಿಯರ್ ಮಾಡಿದ್ದೀನಿ ನಾನು, ಒಟ್ಟು ಒಂದೇ ಸರ್ತಿ ಒಂದೇ ಸರ್ತಿ. ಸೊ ಒಂದು ಸಬ್ಜೆಕ್ಟ್ ಫೈನಲ್ ಇಯರಲ್ಲೂ ಉಳಿದಿತ್ತು. ಆವಾಗ ನಾನು ಈ ಸಿನಿಮಾ ಮಾಡಿದ್ದು, ಹೋಗಿ ಎಲ್ಲರಿಗೂ ಹೇಳ್ಬಿಟ್ಟು ಅಯ್ಯೋ ಆ್ಯಕ್ಟ್ರ ಮಾರ ಹಿಂಗು ಮಾರ ಅನ್ನೋದು, ಸಿನಿಮಾ ರಿಲೀಸ್ ಸಾರಿ ಸಿನಿಮಾ ರಿಲೀಸ್ ಆಗುವ ಪ್ಲ್ಯಾನ್ ಆಯಿತು. ಮಂಗಳೂರಿಗೆ ಹೋಗಿ ಸಿನಿಮಾ ನೋಡಿದರೆ ಒಂದು ಶಾಟ್ ಇದೆ ಸರ್, ಇನ್ನೊಂದು ಸೀನ್ ರಾತ್ರಿ ನೈಟ್ ಎಫೆಕ್ಟಲ್ಲಿ ಮಾಡಿದ್ದು ಇಲ್ಲವೇ ಇಲ್ಲ. ಭಾಳ ಬೇಜಾರಾಯ್ತು ನನಗೆ, ಫ್ರೆಂಡ್ಸ್ ಎಲ್ಲ ಎಂತ ಮಾರೆ ಇಂಥ ಆ್ಯಕ್ಟಿಗ್ ಅಂತೆಲ್ಲ ಹೇಳಿದ್ರು. ಸೊ ಅಲ್ಲಿಂದ ಅದು ನನ್ನ ಲೈಫಲ್ಲಿ ಎಲ್ಲ ಚಾಲೆಂಜ್ಗಳೇ ಆಗೋದು, ಮಾನ್ ಹೀರೋ ಆಗಿಲ್ಲ ಅಂದರೆ ನೋಡ್ತಾ ಇರುವಂತ ಅನ್ನೋ ಒಂದು ಫೀಲಿಂಗ್ ನನಗೆ ಆಗ್ತೀನಿ ನಾನು. ಸೊ ಅದಾದ ನಂತರ ನಾನು ಅದನ್ನು ಮರ್ತು ಬಿಡ್ತೀನಿ ನಾನು, ಆದ ನಂತರ ನಾನು ಚಾಲೆಂಜ್ ಮಾಡಿದ್ದೆಲ್ಲ ಮರ್ತು. ನನಗೆ ಈಗಲೂ ನೆನಪಿದೆ, ನನ್ನ ಕಸಿನ್ದು ಒಂದು ಶಾಪ್ ಇದೆ, ಎಲೆಕ್ಟ್ರಿಕ್ ಶಾಪ್ ನಾಗರಾಜ್ ಅಂತ, ಅಲ್ಲಿಗೊಂದು ಸ್ಕೋಡಾ ಕಾರ್ ಬಂತು ಸರ್. ಆವಾಗ ಸ್ಕೋಡಾ ಇಸ್ ಅ ಬಿಗ್ ಹ್ಯಾಪ್ನಿಂಗ್ ಕಾರ್, ಹ್ಯಾಪ್ನಿಂಗ್ ಕಾರ್, ಒಂದು ಹೂವನ್ನು ಹಾರ ಎಲ್ಲ ಹಾಕಿ ಪೂಜೆ ಎಲ್ಲ ಆಗಿ ಬಂತು. ನಾವೆಲ್ಲ ಟೂ ವೀಲರ್ ಯಾವುದು ನಂದು ಕನೆಟಿಕೊಂಡ, ನಾನು ಸುಮ್ಮನೆ ಎಲ್ಲರೂ ಓಡಿದ್ರು ಅಯ್ಯೋ ನೋಡೋದಕ್ಕೆ ಅಂತ ಹೋದ್ರು. ನಾನು ಹೇಳಿದೆ ನಾನು ತಗೋತೀನಿ ಅದನ್ನ ಅಂತ ಹೇಳಿದೆ. ಆಫ್ಟರ್ 3 or 4 years ಅಲ್ಲಿ ನಾನು ಅದನ್ನ ತಗೊಂಡಿದ್ದೀನಿ, ನಾನು ಮರ್ತು ಬಿಟ್ಟಿದ್ದೀನಿ. ಆಗ ನನ್ನ ಕಸಿನ್ ನೆನಪಿಸ್ದ ನನಗೆ, 4 ವರ್ಷದಿಂದ ನೀನು ತಗೋತೀನಿ ಅಂತ ಹೇಳಿದೆ, ಅಲ್ಲ ಬಂತಲ್ಲ ಮಾರೆ, ಹೌದಲ್ಲ ಇದು ಹೇಗೆ ಅಂದರೆ ವಿತೌಟ್ ಮೈ ನಾಲೆಜ್. ಅದನ್ನೇ ನಾನು ಹೇಳೋದು, ನಿಮ್ಮ ಒಳಗಡೆ ಪಾಸಿಟಿವ್ ಆಗಿ ನೀವು ಥಿಂಕ್ ಮಾಡ್ತಾ ಹೋಗಿ, ವಿತೌಟ್ ನಾಲೆಜ್ ನೀವು ಕಷ್ಟಪಡ್ತಾ ಇರ್ತೀರ, ಅದಕ್ಕೆ ಅದು ನಿಮ್ಮ ಹತ್ರ ಬರುತ್ತೆ. ನಾನು ಇವತ್ತು ನಾನು ಅದನ್ನೇ ನಾನು ನೆನೆಸ್ಕೊಳ್ಳೋದೆಲ್ಲ ಹೇಗೆ ಅಂದರೆ, ನನಗೆ ಇದು ನಾನು ದೊಡ್ಡದಾಗಿ ಏನು ನೆನೆಸ್ಕೊಳ್ಳಲ್ಲ, ನಾನು ಹಂಗಿರಬೇಕು ಅಂತ, ನಾನು ಹೀಗೆ ಇರಬೇಕು, ಈ ಥರ ಬೇಕು, ನಾನು ಇನ್ನೊಬ್ಬರಿಗೆ ಡಿಪೆಂಡ್ ಆಗಬಾರ್ದು ಅಂತ ನೆನೆಸ್ಕೋತೀನಿ. ಆವಾಗ ಅದು ನನಗೆ ಅದು ಒಲಿತದೆ, ಅದು ನನಗೆ ಬರ್ತದೆ ಅಂತ. ಅದಕ್ಕೆ ದೇವರ ಆಶೀರ್ವಾದ, ಅಪ್ಪ ಅಮ್ಮನ ಆಶೀರ್ವಾದ, ಗುರುಗಳ ಆಶೀರ್ವಾದ, ಅಥವಾ ನನ್ನೊಳಗಡೆ ಇರುವಂತಹ ವಿಚಾರಗಳು ಎಲ್ಲವೂ ಸೇರಿಕೊಂಡಿದೆ. ಅದಷ್ಟೇ ಸರ್, ನೀವು ಯಾವುದನ್ನು ಯಾರೇ ಆಗಿರಲಿ ಇದರಿಂದ ಹೇಳ್ತಾ ಇದ್ದೀನಿ ನಾನು ನಿಮ್ಮ ಮಾಧ್ಯಮದ ಮುಖಾಂತರ, ಥಿಂಕ್ ಪಾಸಿಟಿವ್. ವೆರಿ ಟ್ರೂ. ಹಾಂ, ಥಿಂಕ್ ಪಾಸಿಟಿವ್, ಅದು ನನಗೆ ಬೇಕು ಅಂತ. ಹಾಗಂತೇಳಿ ಅದಕ್ಕೆ ಅಡ್ಡ ರೂಟಲ್ಲಿ ಹೋಗಿ ನೀವು ಅದನ್ನು ಪಡಿಬಾರ್ದು, ಅದು ಸಿಗುತ್ತೆ ಸ್ವಲ್ಪ ದಿನದಲ್ಲಿ ಹೋಗ್ಬಿಡುತ್ತೆ. ಬಟ್ ನೀವು ಕರೆಕ್ಟಾಗಿ ಕಷ್ಟಪಟ್ಟು ಅದನ್ನು ಗೇನ್ ಆಗುತ್ತೆ ನಿಮಗೆ, ಅದು ತುಂಬ ಸಮಯ ನಿಮ್ಮ ಜೊತೆ ಉಳಿತದೆ. ಎಸ್, ಆಮೇಲೆ ಹೆಂಗೆ ಕಂಟಿನ್ಯೂ ಆಯಿತು ಫಿಲ್ಮ್ ಜರ್ನಿ? ಆಮೇಲೆ ನನ್ನ ಫ್ರೆಂಡ್ ಒಬ್ರು ಇದ್ದ, ಅವನು ಕಸಿನ್ ಹತ್ರ ಮನೆ ಹೋಗಿದ್ವಿ, ಪಕ್ಕದಲ್ಲಿ ನಮ್ಮ ಕೆ ವಿ ಜಯರಾಮ್ ಸರು ಅವರೊಂದು ಕನ್ಸ್ಟ್ರಕ್ಷನ್ ಮಾಡ್ತಾರೆ, ಛತ್ರ ಏನೋ ಕನ್ಸ್ಟ್ರಕ್ಷನ್ ಮಾಡ್ತಿದ್ರು. ಅವ್ರು ನನ್ನ ನೋಡಿ ಕರೆದ್ರು, ನಾನು ಒಂದು ಸ್ವಲ್ಪ ರಿಸೆಂಬ್ಲೆನ್ಸ್ ಆಫ್ ಶಶಿಕುಮಾರ್. ಹೌದು, ನೀವು ಇಂಡಸ್ಟ್ರಿಗೆ ಬಂದಾಗ ಶಶಿಕುಮಾರ್ ತರನೇ ಇದ್ದಾರೆ ಅನ್ನೋದೊಂದು ತುಂಬಾ ಅಡ್ವಾಂಟೇಜ್ ಆಯ್ತಾ ಅದು? ಅಲ್ಲ, ಅದು ಕೂಡ ನನಗೆ ಮೇ ಬಿ ಮನ್ಸ್ ಒಳಗಡೆ ಎಲ್ಲರೂ ಕನ್ಫ್ಯೂಸ್ಡ್ ಆಗಿ ನನ್ನನ್ನು ಮಾತಾಡ್ಸೋದು, ಪೆಟ್ರೋಲ್ ಪಂಪಲ್ಲಿ ಪೆಟ್ರೋಲ್ ಹಾಕುವಾಗ ಸಾರ್ ನಮಸ್ಕಾರ ಸಾರ್ ಅಂತ ಹೇಳಿ ಓಡ್ ಬಂದು ಹತ್ತಿರ ಬಂದಾಗ ಗೊತ್ತಾಗ್ತಿತ್ತು ಅವ್ರಿಗಿಲ್ಲ ಅಂತ. ಸೊ ಇದೊಂದು ಸ್ವಲ್ಪ ಪ್ಲಸ್ ಆಗಿರ್ಬೋದು, ಮತ್ತೆ ನನ್ನೊಳಗಡೆ ಇರುವ ಆಕ್ಟರ್ನ ಜಾಗೃತನಾಗಿ ಮಾಡ್ತಾ ಇತ್ತ ಏನೋ ಅಲರ್ಟ್ ಮಾಡೋದು. ಕಾಲೇಜಲ್ಲಿ ಕೂಡ ಅಷ್ಟೇ, ನೀವು ನಂಬಲ್ಲ, ನನ್ನ ಎಲೆಕ್ಷನ್ ಟೈಮಲ್ಲಿ ಪೋಸ್ಟರ್ ಬಂದು ಶಿವ ಪಿಕ್ಚರ್ದು ಸರ್, ನಾಗಾರ್ಜುನ ಅವ್ರದ್ದು, ನನ್ನ ಫೋಟೋ ಶಿವ ಟೈಟಲ್ ಹಂಗಿತ್ತು. ನಿಮ್ ಹೆಸರು ಬೇರೆ ಶಿವ, ಶಿವ ಅಲ್ವಾ ಶಿವ, ಆ ಟೈಟಲ್ ಹಂಗೆ ಇಟ್ಬಿಟ್ಟು ನಂದು ನಾಗಾರ್ಜುನ ಎಲ್ಲ ಒಂದು ಸಿನಿಮಾ ಸಿಗ್ನಲ್ ಗಳು ಗೊತ್ತಿಲ್ಲ ಅದು ಅದು ಪೋಸ್ಟರ್ಸ್, ಕ್ಯಾಪ್ಸ್, ಹ್ಯಾಂಡ್ ಬಿಲ್ಸ್ ಅದರಲ್ಲೆಲ್ಲ ಹಂಗೆ. ನಾ ಫ್ರೆಂಡ್ಸ್ ಮಾಡೋರು ಅದನ್ನೆಲ್ಲ, ಗಣೇಶ್ ಮತ್ತೆ ಹರೀಶ್ ಅಂತೆಲ್ಲ ಪೈ ಗ್ಯಾಂಗ್ ಇತ್ತು, ಅವರೆಲ್ಲ ಮಾಡೋದು. ಸೊ ಅವ್ರು ನನ್ನ ನೋಡಿದ್ರು, ಆ ಹುಡುಗ ಯಾರು ಕರೀರಿ ಅಂತ ಹೇಳಿದ್ರು, ಒಬ್ಬ ಬಂದು ನಿಮ್ಮನ್ನು ಕರಿತಾ ಇದ್ದಾರೆ. ನಾನು ಕೆ ವಿ ಜಯ, ಹೌದಲ್ಲ ಕೆ ವಿ ಜಯ ದೊಡ್ಡ ಡೈರೆಕ್ಟ್ರು, ನಮಸ್ಕಾರ ಸರ್, ಏನ್ರಿ ಆ್ಯಕ್ಟ್ ಮಾಡ್ತೀರೇನ್ರಿ, ಆ್ಯಕ್ಟ್ ಮಾಡಿದ್ದೀರೇನ್ರಿ ಅಂತ ಹೇಳಿದಾಗ, ಎಮರ್ಜೆನ್ಸಿ ಒಂದು ಮಾಡಿದ್ವಲ್ಲ, ಅದನ್ನು ಹೇಳಿಲ್ಲ ನಾನು. ಅದ್ರ ಮಧ್ಯದಲ್ಲಿ ಪಣೀರ್ ಸರ್ ಸಿಕ್ಕಿದ್ರು, ಪಣೀರ್ ಕಾನಿಷ್ಕ ಹೋಟೆಲಲ್ಲಿ ಸಿಕ್ಕಿದ್ದ, ಅದು ಒಂಥರ ಇಂಡಸ್ಟ್ರಿ ಹಬ್ ಅಲ್ವಾ. ಅಲ್ಲಿ ಒಬ್ಬರು ಫ್ರೆಂಡ್ ಬಂದಿದ್ರು ಮುಂಬೈಯಿಂದ,
ಅವ್ರು ಅಲ್ಲಿ ಬಂದು ರೂಮ್ ಹಾಕೋರು. ಸೊ ನಾವು ಹೋದ್ರೆ ಅವ್ರ ಜೊತೆ ಮಾತಾಡ್ತೀರಿ, ಅಲ್ಲಿ ಪನಿ ಸರ್ ಸಿಕ್ಕಿದ್ರು, ಅವ್ರ ಮನೆಗೆ ಹೋದೆ. ಅದೊಂದು ಸೀರಿಯಲ್ ಮಾಡಿದೆ ನಾನು ನಾಯನ ಕಾರ್ಯಕ್ರಮ ಮಾತಾಡಿದ್ನಲ್ಲ. ಅದು ಹೆಂಗಾಯ್ತು ಅಂದ್ರೆ, ಸಾರ್ ನಮ್ಗೆ ಈ ಕನ್ನಡ ನಮ್ದು ಮಂಗಳೂರು ಭಾಷೆ, ಪ್ಲಸ್ ನಾವು ಸ್ಲೋ ಮಾತಾಡೋದು, ಆಮೇಲೆ ಹಕಾರ ಅಲ್ಲ ಪಣಿ ನಿಮ್ಗೆ ಕನಿಷ್ಕಲ್ ಸಿಕ್ಕಿದ್ರು ಮಾತಾಡೋಣ ಫಸ್ಟ್. ಪಣಿ ಸಿಕ್ಕಿ ನಿಮ್ಮನ್ನು ನೋಡಿದ್ರ ನೋಡಿದ್ರು ಏನ್ರಿ ಆಕ್ಟರ್ ಅಂತ ಕೇಳಿದ್ರು. ಇಲ್ಲ ಸರ್ ಮಾಡ್ತೀರೇನ್ರಿ ಅಂತ ಕೇಳಿದ್ರು. ಮಾಡೋಣ ಸರ್, ಯಾಕೆ ಮಾಡೋಕ್ಕಾಗಲ್ಲ ಅಂತ, ಬನ್ನಿ ಮನೆಗೆ ಅಂತಂದರು. ಹೋದೆ ಸರ್, ಹೋಗಿದ ತಕ್ಷಣವೇ ಎಲ್ಲ ಮಾತಾಡಿ ಆಹ್ ಚೆನ್ನಾಗಿದಂತೆ. ಅವ್ರ ವೈಫು ಮಕ್ಕಳೆಲ್ಲ ಚಿಕ್ಕವರಿದ್ರು, ವೈಫೆಲ್ಲ ಬಂದು ಕ್ಯಾರೆಕ್ಟ್ರಿಗೆ ಓಕೆ ಆಗ್ತದೆ, ನಾಯ ನನಗೆ ಸೂಟ್ ಆಗ್ತದೆ ಅಂತೆಲ್ಲ ಹೇಳಿ ಸರ್ ನನಗೆ ತುಂಬ ಖುಷಿಯಾಯಿತು ಅಂದರೆ ಅಂತ. ಅವರು ಒನ್ ಆಫ್ ದ ಬಿಗ್ ಡೈರೆಕ್ಟರ್, ಸಿನಿಮಾಗಳೆಲ್ಲ ಅದ್ಭುತ ಸಿನಿಮಾಗಳೆಲ್ಲ ಮಾಡಿ, ಬಟ್ ಅವ್ರದ್ದು ಜಾನರ್ ಬೇರೆ, ಅಂತ ಜಾನರ್ ಟಚ್ ಮಾಡ್ತಿಲ್ಲ ಯಾರು ಈಗ ಮುಟ್ಟೆ ಇಲ್ಲ. ಹೌದು. ಸೊ ಅಲ್ಲಿ ಸಿನಿಮಾ ಶೂಟಿಂಗ್ ದಿನ ವಿನಯ ಪ್ರಸಾದ್ ಅವರು ಮತ್ತೆ ಶಂಕರ ಅಶ್ವತ್ ಅವ್ರದ್ದು ಬೆಳಿಗ್ಗೆ ಅವ್ರದ್ದು ಆಗ್ತಾ ಇತ್ತು, 24 ಟೇಕ್ ಎಲ್ಲ ಆಗ್ತಾ ಇತ್ತು. ನಾನು ಏನಯ್ಯ ಇವರೆಲ್ಲ ಸೀನಿಯರ್ ಆರ್ಟಿಸ್ಟ್ ಹಿಂಗೆ ಮಾಡ್ತಿದ್ದಾರೆ ಅಂತ ದೊಡ್ಡ ಮನ್ಸು ಹೋಗಿ. ಸರ್ ನಮ್ ಸರದಿ ಬಂದಾಗ ನಮ್ದು 27 ಟೇಕು ಸರ್. ದುಡ್ಡು 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 ದಂಪತಿಗಳಲ್ಲ ಸಾರ್ಗೆ ಹೆಂಗೆ ಅಂದ್ರೆ, ಪನಿ ಸಾರಿಗೆ ಹೆಂಗೆ ಅಂದ್ರೆ ಬರೆದಿರೋ ಡೈಲಾಗ್ ನ ಇಂಟೋನೇಷನ್, ಆಮೇಲೆ ಅಲ್ಲಿರುವ ಸ್ಪಷ್ಟತೆ, ಆಮೇಲೆ ಲೈನ್ಸ್ ತುಂಬ ಬರೀತಾರೆ ಅವರು, ಶಾರ್ಟ್ ಕಟ್ ಮಾಡಲ್ಲ. ಈಗೆಲ್ಲ ಬಿಡಿ ಸರ್, ವೆರಿ ಸಿಂಪಲ್ ಆಗಿದೆ. ನಮ್ಮ ನನ್ನ ಮೊದಲಿನ ಸೀರಿಯಲ್ಲು ನನಗೆ ಶೂಟಿಂಗ್ ಅಂದರೆ ಒಂಥರ ನಡ್ಕ ಶಿವರಿಂಗು, ಅಯ್ಯೋ ನಾಳೆ ಶೂಟಿಂಗ್. ಆದರೆ ವಾರಕ್ಕೆ 2 ಎಪಿಸೋಡ್ ಇದ್ರೂ ಕೂಡ 3 ದಿನ ಮಾಡ್ತಿದ್ರು ಅವರು. ತುಂಬ ಒಳ್ಳೆ ಅನುಭವ, ಅದರದ್ದೆಲ್ಲ ಬೇಸ್ ಸರ್ ನಮ್ಮ ಇವತ್ತು ಏನೇ ಕನ್ನಡ ನಾವು ಸ್ಪಷ್ಟತೆಯಿಂದ ಮಾತಾಡಬೇಕು. ಫೌಂಡೇಶನ್, ಅದೇ ಫೌಂಡೇಶನ್. ತಂದೆ ತಾಯಿ ಎಲ್ಲ ನೋಡೋರ ಸೀರಿಯಲ್ನಲ್ಲ ಅಲ್ಲಿ ಊರಿನಲ್ಲಿ ನಿಮ್ಗೆ? ಆಮೇಲೆ ನನ್ನ ತಂದೆ ತಾಯಿನೆಲ್ಲ ನಾನು ಫಸ್ಟು ಇದೆಲ್ಲ ಆಗಿ ಕಾವ್ಯಾಂಜಲಿ ಮಾಡಿದಾಗ ಟೋಟಲ್ ನನ್ನ ಫೇಮ್ ಒಂದು ಬೇರೆ ರೀತಿ ಹೋಯ್ತು. ಅವಾಗ ಸಿಕ್ಕಾಬಟ್ಟೆ ಫೀಮೇಲ್ ಫ್ಯಾನ್ಸ್ ಆದ್ರು ನಿಮಗೆ? ನನ್ನ ಅಪಾರ್ಟ್ಮೆಂಟಲ್ಲಿ ಇದ್ದೆ ನಾನು, ನನ್ನ ಬಾಡಿಗೆ ಅಪಾರ್ಟ್ಮೆಂಟಲ್ಲಿ ಇದ್ದೆ. ಆ ಅಪಾರ್ಟ್ಮೆಂಟಲ್ಲಿ ಯಾರಿಗೂ ಗೊತ್ತಿಲ್ಲ ಸರ್ ಇವನೇನು ಮಾಡ್ತಾನೆ ಅಂತ. ಕಾರ್ ಇದೆ, 2 ಹೋಗ್ತಾನೆ ಬರ್ತಾನೆ, ಏನೋ ಮಾಡ್ತಾ, ಕಾರ್ ಬಿಸ್ನೆಸ್ ಮಾಡ್ತಾ ಇದ್ದೆ, ಕಾರ್ ಬಿಸ್ನೆಸ್ ಮಾಡ್ತಾ ಇದ್ದೆ ನಾನು, ಸೆಕೆಂಡ್ ಕಾರ್ ತೊಗೊಳ್ಳೋದು, ರೀಸೇಲ್ ಮಾಡೋದು. ಸೊ ಇವ್ರಿಗೇನೋ ಇವನೇನೋ ರಿಚ್ ಫೆಲೋ ಅಂತ, ಯಾಕಂದ್ರೆ ದಿನ ವಾರ ತಿಂಗಳು 5-5 6-6 ಕಾರ್ ನನ್ನ ಹತ್ರ, ಇಂಪೋರ್ಟೆಡ್ ಕಾರ್ ಎಲ್ಲ ಸೇಲ್ ಮಾಡ್ತಾ ಇದ್ದೆ. ಸೊ ಈ ಎಪಿಸೋಡ್ ಬಂದಿದ ತಕ್ಷಣವೇ ಸರ್ ಇಡೀ ಅಪಾರ್ಟ್ಮೆಂಟ್ ಹೆಂಗಸರು ಆಚೆ ನಿಂತು, ಏನ್ರಿ ನೀವು ಹೇಳಲೇ ಇಲ್ಲ ಇಷ್ಟೊತ್ತು ನೀವು ಆ್ಯಕ್ಟ್ರು ಅಂತ. ಅಲ್ಲ ನಾನು ಮೊದಲೆಲ್ಲ ಮಾಡಿದ್ದೀನಿ ಬಟ್ ನೀವು ನೋಡಿಲ್ಲ ಅಷ್ಟೇ ಅಂತ ಹೇಳಿದೆ. ಅಲ್ಲಿಂದ ಬೇರೆ ರೀತಿಯ ಒಂದು ಆಫರ್ಸ್ಗಳು ಸಿನಿಮಾಕ್ಕೆ ಡೈರೆಕ್ಟ್. ಆ ಟೈಮ್ನಲ್ಲೇ ನಾನು ನಿಮ್ಮನ್ನು ನೋಡಿದ್ದು, ನೀವು ನಮ್ಮ ಬಾಸ್ ಪಿಕ್ಚರಲ್ಲಿ ಆ್ಯಕ್ಟ್ ಮಾಡಿದ್ರಿ. ಹೌದು, ರವಿ ಸರ್ ಪಿಕ್ಚರಲ್ಲಿ. ಅದಕ್ಕಿಂತ ಐ ಮೀನ್ ಕೆ ವಿ ಜಯರಾಮ್ ಸರ್ ಸಿನಿಮಾಕ್ಕಿಂತ ಬಿಫೋರ್ ಓನ್ಲಿ ಐ ಡಿಡ್ ಇಟ್. ರವಿ ಸರ್ ನಿಮ್ಮನ್ನ ತುಂಬಾ ಬೇರೆ ಬೇರೆ ಪಿಕ್ಚರ್ ಗಳು ರೆಫರ್ ಮಾಡಿದ್ರು. ನೀವು ಅವಾಗ ಹೀರೋ ಬರೋ ಇದ್ರಿಂದ ಅಂದ್ರೆ ಪಾಪ ನಿಮ್ಗೆ ಅದು ಮಾಡಕ್ ಆಗ್ಲಿಲ್ಲ ಅವಾಗ. ಇಲ್ಲ ಸರ್ ಒಂದ್ ಮಾತು ಹೇಳಿ, ಗೊತ್ತು ಗೊತ್ತು ನನಗೆ, ಏ ಮಂಗಳೂರು ಬಾಯ್ ಅಂತ ಹೇಳ್ತಿದ್ರು. ಮಂಗಳೂರು ಯಾವತ್ತೂ ಶಿವ ಅಂತ ಎಲ್ಲ ಕರೆದಿಲ್ಲ. ಅಂಡ್ ನನ್ ಫಸ್ಟ್ ಸರ್ ನಾನು ಬಿಗ್ಗೆಸ್ಟ್ ಫ್ಯಾನ್ ಆಫ್ ರವಿಚಂದ್ರ. ಅವರೊಂದು ಶೂ ಆಗ್ತಾ ಇದ್ರು ಸರ್, ರೂಸ್ ಅಂತ, ಬ್ಲ್ಯಾಕ್ ಕಲರ್ ರಣಧೀರದಲ್ಲೇ ಸಂವೇರ್ ಬ್ಲ್ಯಾಕ್ ಕಲರ್ ಶೂ. ಅದು ಮಂಗಳೂರಿಗೆ ಹೋಗಿ ನಾನು ಆ ಫೋಟೋ ತೋರಿಸ್ಬಿಟ್ಟು ನಂಗೆ ಇಂಥದ್ದೇ ಶೂ ತಂದು ಕೊಡಬೇಕು ಅಂತೇಳಿ ತಗೊಂಡು ಹಾಕಿ ಕಾಲೇಜ್ಗೆ ಹೋದವ್ ನಾನು. ಅಷ್ಟು ಕ್ರೇಜ್, ಅಷ್ಟು ಕ್ರೇಜ್. ಆಮೇಲೆ ಸ್ಟೈಲಿಶ್ ಮ್ಯಾನ್ ಸರ್ ಅವ್ರು ಬರೋದಂದ್ರೆ ನನಗೆ ಪ್ರೇಮಲತ್ತಲ್ಲ ಅಮ್ಮ, ನಮ್ಮ ಕಾಲೇಜ್ ಡೇಸಲ್ಲಿ ಎಷ್ಟು ಸಾರಿ ನೋಡಿರ್ತೀವಿ ಅಂತ ಹೇಳೋಕ್ಕಾಗಲ್ಲ ನಾವು. ಸೊ ಅಂಥವ್ರ ಜೊತೆ ನೀವು ಆ್ಯಕ್ಟ್ ಮಾಡಿದ್ದೀರಾ? ಇಲ್ಲ, ಅವ್ರು ನೋಡುವಾಗ ಒಂದು ಮಜಾ ಇದೆ ಅದು. ಈಗ ಇಂಥವ್ರನ್ನ ಸಿತ್ರಿನಲ್ಲಿ ನೋಡಿದ್ದೀರಿ, ಲೈವ್ ಆಗಿ ನೋಡುವ ಒಂದು ದಿನ ಇದೆ ಅಲ್ಲ ಸರ್. ರೇಸಿ ಹೋಟ್ಲಲ್ಲಿ ಹಂಸಲೇಖ ಸರ್ ಟ್ಯೂನ್ ಮಾಡ್ತಿದ್ರು, ಕಂಪೋಸಿಂಗ್ ಮಾಡ್ತಿದ್ರು. ರವಿ ಸರ್ 2 ಕಾಲ್ನ ಸೋಫಾಕ್ಕೆ ಹಿಂಗಿಟ್ಟು ಕೂತಿದ್ರು ಸರ್. ಈ ಮ್ಯಾನೇಜರ್ಗಳು ನನ್ನನ್ನು ಅದೆಲ್ಲ ಚಪ್ಪಲಿ ಎಲ್ಲ ಆಚೆ ಇಟ್ಟು ಹೋಗ್ಬೇಕಲ್ಲ ಸರ್, ಈಗ ಮೊಬೈಲ್ ಎಲ್ಲ ಇರಲಿಲ್ಲ, ಕರ್ಕೊಂಬಂದು ಸರ್ ಒಳಗಡೆ ಇದೆ ಅಂತೇಳಿ ಮೆಲ್ಲ ಹೋಗ್ಬಿಟ್ಟು ಆಚೆ ಬರ್ತೀನಿ ಒಳಗಡೆ ಅಂತೇಳಿದ್ರು. ನಾನು ಶೂ ಎಲ್ಲ, ನಾವು ಶೂ ಸರ್ ಚಪ್ಪಲಿ ಎಲ್ಲ ಹಾಕೋದು ಭಾರಿ ರೇರು, ಶೂಸ್ ಎಲ್ಲ ಬಿಚ್ಚಿಬಿಟ್ಟು ಓಕೆ. ನಾನು ನೋಡಿದ ತಕ್ಷಣವೇ ಮೈ ಮೇಲೆಲ್ಲ ಗಡಗಡಗಡಗಡ ಅಂತ ಇದೆ ಸರ್. ಕ್ಯಾಮ್ರಾ ಅಲ್ಲ, ಹೀರೋ ನೋಡಿದ್ರೆ ಹಿಂಗೆ, ಆ ಕಡೆ ನೋಡೋದು ಅಂಚಲೇಖ ಸರ್ ಟ್ಯೂನ್ ಆಗ್ತಾ ಇದ್ದಾರೆ. ವೆರಿ ಇಂಟ್ರೆಸ್ಟಿಂಗ್ ಏನಂತಂದ್ರೆ, ಆ ಪೊಸಿಷನ್ ಇತ್ತಲ್ಲ ಸರ್, ಆ ಗೆಸ್ಚರ್ ಯಾವ್ರೆ ಅಂತಂದ್ರು ಮಂಗಳೂರು ಅಂದೆ. ಮಾಡ್ತೀರೇನ್ರಿ? ಹೌದು, ಸರಿ ಮಾಡಿ, ಚೆನ್ನಾಗಿರುತ್ತೆ ಅಲ್ವಾ ಅಂತ ಹೇಳಿದ್ರು. ಫಿಕ್ಸ್ ಸರ್ ನನಗೆ, ಅಷ್ಟೇ ಅಷ್ಟೇ ಸರ್. ಅದಾದ್ಮೇಲೆ ಶೂಟಿಂಗ್ ಲೊಕೇಶನ್ ಅಲ್ಲಿ ಒಬೀಡಿಯಂಟ್ ಸರ್ ನಾನು ಯಾವತ್ತೂ ಟೈಮ್ ಮಿಸ್ ಮಾಡಲ್ಲ.
ಆಮೇಲೆ ಲೇಟ್ ಆಗಿ ಹೋಗಲ್ಲ. ನಾವು ಒಟ್ಟಿಗೆ ಆಕ್ಟ್ ಮಾಡಿದ ಪಿಕ್ಚರ್ ನೀವು ಫಸ್ಟ್ ಬಂದಿರ್ತಿದ್ರಿ. ನಾನು ನನಗೆ ಮೊದಲಿಂದ ಒಂದು ಏನು ಅಂತ ಹೇಳಿದ್ರೆ ಸಮಯಕ್ಕೆ ಸರಿಯಾಗಿ ನಾನು ಇರ್ತೀನಿ, ಅದನ್ನು ನಾನು ಬೇರೆಯವ್ರ ಹತ್ರ ಎಕ್ಸ್ಪೆಕ್ಟ್ ಮಾಡ್ತೀನಿ. ಆಮೇಲೆ ನನ್ನಿಂದ ಒಬ್ಬರಿಗೆ ಆ ಪರಿಸರದಲ್ಲಿ ತೊಂದರೆ ಆಗಬಾರ್ದು ಅನ್ನೋದು ಒಂದು ಇದೆ. ಮೇ ಬಿ ಅದೇ ನನ್ನನ್ನು ಕಾಪಾಡಿರುತ್ತೆ ಅಂತ ನಾನು ಅನ್ಕೋತೀನಿ. ಮತ್ತೆ ನಾನು ಡೈರೆಕ್ಟರ್ ಆದಾಗಲೂ ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತೀನಿ. ಸೊ ಹೇಳ್ಕೊಡ್ತಾ ಇದ್ರು ಸರ್ ತುಂಬ, ನಮ್ಗೆ ಏನು ಬರುತ್ತೆ ಸರ್ ಮೂಮೆಂಟ್ ಆಗಿ ತಿರುಗಿ ನೋಡಬೇಕು ಒಂದು ಶಾರ್ಟು ರವಿ ಸರ್ ಹಿಂಗೆ ಹೋಗ್ತೀಯ ತಿರುಗಿ ನೋಡ್ತೀಯ ಅಂತ ಹೇಳಿದ್ರು. ಆಗ ಇವರು ಸೀತಾರಾಮ್ ಸರ್ ಕ್ಯಾಮ್ರಾ ವರ್ಕ್ ಮಾಡ್ತಾ ಇದ್ರು ಐ ಥಿಂಕ್ ಸೊ. ಹೌದು ಸೀತಾರಾಮ್ ಸರ್. ಸೊ ನನ್ಗೆ ಆ ಮಾರ್ಕಲ್ಲಿ ನಿಂತು ತಿರ್ಗಕ್ಕಾಗ್ತಿಲ್ಲ, ನಾನು ಮಾರ್ಕ್ ನೋಡೋದ ಅಥವಾ ಈ ತರದ ಹೌದು ಕಾನ್ಶಿಯಸ್ ಆಗ್ತಾ ಇದೆ. ಮೈಸೂರಲ್ಲಿ ಶೂಟಿಂಗ್ ಆಯ್ತು ಟೋಟಲ್, ಅವತ್ತು ಎಲ್ಲ ಆರ್ಟಿಸ್ಟ್ಗಳು ಪರಿಚಯ, ದೊಡ್ಡಣ್ಣವರಾಗ್ಲಿ, ಮುಮಾಶಿ ಲಕ್ಷ್ಮಿ ಅವರಾಗ್ಲಿ, ಲೋಕೇಶ್ ಸರ್ ಆಗಿರ್ಲಿ, ಎಷ್ಟು ಜನ ಸರ್ ಪ್ರಸನ್ನ ಅವರಿದ್ರು, ಪ್ರಸನ್ನ ಅವರಿದ್ರು ಎಲ್ಲ. ಹೌದು ಈಸ್ ನಾಟ್ ಹೌದು ತುಂಬಾ ಜನ ಆದರ್ಶ ಆದರ್ಶ ಇದ್ರು. ಅಂಡ್ ಜಯಶ್ರೀ, ಶಿಲ್ಪಾ ಶೆಟ್ಟಿ ಅವರು, ಶಿಲ್ಪಾ ಶೆಟ್ಟಿ ಅವರು, ಸುಚಿತ್ರ ನಿಮಗೆ ಹೌದು. ಇದೊಂದು ಜಾತ್ರೆ ಎಂಜಾಯ್ಮೆಂಟು, ಬಟ್ ಸಾರ್ ಮುಂದೆ ನಾವು ಒಬಿಡಿಯಂಟ್. ನಾನು ಏನು ಹೇಳಿದ್ರು ಒಂದು ನಿಮಿಷ ಹಿಂದೆ ಬರೋ ಅಂತ ಹೇಳಿದ್ರು, ಹಿಂದೆ ಮುಂದೆ ಬರೋ ಮುಂದೆ, ಫಸ್ಟ್ ನಾನು ಹಿಂದೆ ಬರೋ ಅಂತ ಹೇಳ್ತಿದ್ರು ಮತ್ತೆ ಮುಂದೆ ಮುಂದೆ ನಿಲ್ಲಿಸ್ತಾ ಇದ್ರು ಸರ್ ಅಂದರೆ. ಆಮೇಲೆ ನನಗೆ ಕಂಟಿನ್ಯೂಸ್ ಆಫರ್ ಕೊಟ್ಟರು ಕ್ಯಾರೆಕ್ಟರ್ಸು. ಆಗ ನಾನು ಜಯರಾಮ್ ಸರ್ ಪಿಕ್ಚರಿಗೆ ಹೀರೋ ಆಗಿ ಕಮಿಟ್ ಆಗಿದೆ ಸರ್, ನಾನು ಹಿಂಗೆ ಹಿಂಗೆ ಕೆ ವಿ ಜಯರಾಮ್ ಸರ್ ಅದು ಏಯ್ ಇದು ಮಾಡು ಇದು ಬೇಗ ಬಂದ್ಬಿಡುತ್ತೆ, ಅದಾದಮೇಲೆ ಲೇಟ್ ಆಗುತ್ತೆ, ಅದೆಲ್ಲ ಬಂದಾಗ ಲೇಟ್ ಆಗುತ್ತೆ, ಚೆನ್ನಾಗಿರುತ್ತೆ ನೋಡಿ ಮಾಡು ಅಂತ ಹೇಳಿ ನಾನು ಮಾಡಲಿಲ್ಲ ತಪ್ಪು ನಂದದು. ಬಟ್ ಅದಾದಮೇಲೆ ಸುಮಾರು ಇಂಡಸ್ಟ್ರಿಯಲ್ಲಿ ಈಗ ನಮ್ಮ ಪ್ರೋಗ್ರಾಮ್ ಎಲ್ಲ ಮಾಡುವಾಗ ಬರ್ತಾರಲ್ಲ ಸರ್ ಹೆಂಗಿದ್ದೀಯಾ ಅಂತ ಕೇಳ್ತಾರೆ ಸರ್, ಚೆನ್ನಾಗಿದ್ದೀಯಾ ಅಂತ ಕೇಳ್ತಾರೆ, ನೀನೇನೋ ಮಾಡ್ತೀವಿ ಬಿಡು ಅಂತೇಳಿ ಅವ್ರದ್ದೊಂದು ನಮ್ಮ ಶೋಲ್ಡ್ರ ಮೇಲೆ ಒಂದು ಕೈ, ಅದು ಆ ಶೋಲ್ಡ್ರ ಮೇಲೆ ಕೈ ಇಟ್ಟಾಗಲೇ ಗೊತ್ತಾಗೋದು ಅದರದ್ದೊಂದು ಖುಷಿ ಇದೆ ಅಲ್ವಾ, ಪವರ್. ಹೌದು ಹೌದು, ಆ ಸ್ಟೈಲಿಶ್ ಮ್ಯಾನ್. ಸೊ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಅದಾಯಿತು. ಆ್ಯಂಡ್ ಪಣಿಯವರ ದುಡ್ಡು 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 ನಿಮಗೆ ತುಂಬ ಒಳ್ಳೆ ಪಾಪ್ಯುಲಾರಿಟಿ. ಹೌದು ಹೌದು ಹೌದು, ಡಾಕ್ಟರ್ ರಾಜ್ಕುಮಾರ್ ಅವರು ಅಣ್ಣವರು ಶಬ್ದಭೇದಿ ಸಿನಿಮಾದ ಸಿನಿಮಾಕ್ಕೆ ಪಣಿ ಸಾರ್ನ ನಾನು ಕರ್ಕೊಂಡೋಗಿದ್ದೆ ಏನು ಮುಹೂರ್ತಕ್ಕೆ. ಈಗ ನಾನು ಅವರನ್ನು ನೋಡ್ತಾ ಇದ್ದೀನಿ, ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ನೋಡಬೇಕು, ಅದು ದೊಡ್ಡ ಆಸೆ ಅಲ್ಲ ಸರ್. ಕಂಠೀರವದಲ್ಲಿ ಪೂಜೆ ಎಸ್ ನಾರಾಯಣ ಸರ್ ಡೈರೆಕ್ಟರು, ಪಣಿ ಸಾರ್ ಕರ್ಕೊಂಡೋಗ್ತೀನಿ ಸರ್ ನೋಡಿದ ತಕ್ಷಣವೇ ಪನ್ನೀರಾಮ್ ಸರ್ ಅವ್ರಿಗೆ ನಮಸ್ಕಾರ ಮಾಡಿಬಿಟ್ಟು, ಫೇವಿಕಲ್ ದಂಪತಿಗಳು ಬನ್ನಿ ಬನ್ನಿ ಅಂತ, ಏನು ಸರ್ ನಮ್ಮ ಸೀರಿಯಲ್ ಇವ್ರು ನೋಡ್ತಾರಂತ ಅಂದ್ಬಿಟ್ಟು. ಬಟ್ ಪ್ರಾಬ್ಲಮ್ ಒನ್ಸ್ ಅಗೇನ್, ಫೋಟೋ ಇಲ್ಲ ಸರ್, ವಿ ಆರ್ ಆಲ್ ಲಾಸ್ಟ್. ಗೋಲ್ಡನ್ ಮೂಮೆಂಟ್ ನೋಡಿ ಅವೆಲ್ಲ ಆಶೀರ್ವಾದ, ಕಾಲು ನಮಸ್ಕಾರ ಮಾಡಿದಾಗ ಆಶೀರ್ವಾದ ಮಾಡಿದ್ರು ನನಗೆ. ಎಸ್, ಸೊ ಶಿವಧ್ವಜ್ ಅವರ ಒಂದು ಬೆಳ್ಳಿ ಪರದೆಯ ಜೀವನ ಹಿಂಗೆ ಒಂದು ಸಣ್ಣ ಹಂತದಿಂದ ಶುರು ಆಯ್ತು, ಆಲ್ಟರ್ನೇಟಿವ್ ಆಗಿ ಬಂದು ಇವಾಗ ನೀವು ಒಂದು ಮುಖ್ಯ ಪಾತ್ರಗಳಲ್ಲಿ ಗುರುತಿಸ್ಕೊಳ್ಳೋವಂಥ ಒಂದು ಹಂತಕ್ಕೆ ಬಂದ್ರಿ. ಅಲ್ಲಿ ಒಂದು ದಿವಸ ನಿಮ್ಮ ಕಾವ್ಯಾಂಜಲಿ ಶೂಟಿಂಗ್ ನಡೀತಾ ಇರುತ್ತೆ ಅಂತ ಕಾಣುತ್ತೆ, ಇಫ್ ಐ ಆಮ್ ನಾಟ್ ರಾಂಗ್. ಅಲ್ಲಿ ನಮ್ಮ ಸುರೇಶ್ ರಾಜ್ ಅವರು ಒಂದು ಸ್ವೀಟ್ ಬಾಕ್ಸ್ ಎತ್ಕೊಂಡ್ಬರ್ತಾರೆ. ಶಿವಧ್ವಜ್ ನೀವು ನನ್ನ ಚಿತ್ರಕ್ಕೆ, ನನ್ನ ಚಿತ್ರಕ್ಕೆ ಹೀರೋ, ಅದು ಯಾರಿಗೆ ಅಪೋಸಿಟ್, ಪ್ರೇಮಾ ಮೇಡಮ್. ಯಾವ ಪ್ರೇಮಾ ಅವರ ಸಿನಿಮಾ, ಓಂ ಸಿನಿಮಾನ ಕಾಲೇಜಿಂದ ಬೆಂಗಳೂರಿಗೆ ಬಂದು ನೀವು ನೋಡ್ತಿದ್ರು ಅಂತ ಪ್ರೇಮಾ ಮೇಡಮ್ಗೆ ನೀವು ಹೀರೋ, ಹೇಗಿತ್ತ ಅದು? ಹಾಗಂತ ಹೇಳಿ ನನಗೆ ಬಂದು ಈ ಥರ ಸುರೇಶ್ ರಾಜ್ ಅವರು ಬಂದು ಸ್ವೀಟ್ ಕೊಟ್ಟು ಈ ಥರ ಹೀರೋ ಅಂತೆಲ್ಲ ಹೇಳಿದಾಗ ಇಡೀ ಸೆಟ್ ಕ್ಲಾಪು ಸರ್. ನನಗೆ ಯೋಚನೆ ಮಾಡೋಕ್ಕೂ ಅಲ್ಲಿ ಟೈಮ್ ಇಲ್ಲ, ಯಾಕಂದ್ರೆ ದಿಸ್ ಅನ್ ಬಿಗ್ಗೆಸ್ಟ್ ಆಫರ್ ನಿಮ್ಗೆ ಅಂತ ಅನ್ಸ್ಬಿಡ್ತು ನಾನು. ಹಂಡ್ರೆಡ್ ಪರ್ಸೆಂಟ್ ಅಲ್ವಾ ಪ್ರೇಮ ತುಂಬಾ. ಆಮೇಲೆ ಅವರು ನನ್ನನ್ನು ಒಪ್ಕೊಂಡಿದಾರಲ್ಲ, ಅಂತ ದೊಡ್ಡ ಸೂಪರ್ ಸ್ಟಾರು, ಅವ್ರು ನನ್ನನ್ನು ಒಪ್ಕೊಂಡಿದಾರಲ್ಲ ಇವನು ಹೀರೋ ಮಾಡ್ಬೋದು ಅಂತ. ಅದೇ ಅದೇ ಅದು ಅದೊಂದು ಎಕ್ಸ್ಪೀರಿಯನ್ಸ್. ಗೌರೀಶ್ ಅವರು ಕ್ಯಾಮ್ರಾ ವರ್ಕ್ ಇದ್ರು, ಕ್ಯಾಮ್ರಾ ಮ್ಯಾನ್ ಆಗಿದ್ರು, ಅದಕ್ಕೆ ಅವ್ರ ಜೊತೆಯಲ್ಲಿ ಒಂದು ಅಷ್ಟೊಳ್ಳೆ ದಿನಗಳಿದೆ. ಅವ್ರ ಪಾಪ ಸಿಂಗಾರವ ಕೂಡ ಅವರೇ ಎಲ್ಲ ಊಟಕ್ಕೆಲ್ಲ ಕರ್ಕೊಂಡು ಹೋಗ್ತಿದ್ದಾರಂತೆ ನೀವು ಗೌರಿ ಸರ್ನ? ಇಲ್ಲ, ನಾನು ಸಿಟಿ ಇನ್ಸ್ಟಿಟ್ಯೂಟಲ್ಲಿ ಭರಣ ಸರ್ ಅವ್ರದ್ದು ಒಂದು ನೀಲ ಅಂತ ಒಂದು ಸಿನಿಮಾಕ್ಕೆ ಆಡಿಷನ್ ಆಗಿತ್ತು. ಹೌದು ಹೌದು, ಸುಮಾರು ಜನ ಹೋಗಿದ್ರು, ನನಗೂ ಒಂದು ಕಾಲ್ ಬಂದಿತ್ತು, ನಾನು ಹೋಗಿದ್ದೆ. ಒಂದು ಕ್ಯಾಮರಾ ಇಟ್ಬಿಟ್ಟು ಲೈನ್ಸ್ ಹೇಳಿ ಕೇಳಿದ್ರು, ಇದು ಫಸ್ಟ್ ಆಡಿಷನ್ ಸರ್, ಆಡಿಷನ್ ಅಂತ ಹೇಳಿದ್ರೆ ನಾನು ಕೊಟ್ಟೆ ಬಂದೆ. ಇಷ್ಟು ಸಾವಿರ ಜನದಲ್ಲಿ ನಮ್ದೆಲ್ಲಿ ಬರುತ್ತೆ ಅಂತ ಹಂಗೆ ಬಂದೆ ಸರ್. ಇಷ್ಟೊಂದು ಜನ, ಈಗಿನ ಟಾಪ್ ಸ್ಟಾರ್ಸ್ ಎಲ್ಲ ಇದ್ರು ಸರ್ ಅವತ್ತು. ಸೊ ನಾನು ಇದು ನಮ್ಗೆ ಯಾಕೆ ಬರಲ್ಲ ಇದು ಅಂತೇಳಿ ಕಾಲ್ ಬಂತು, ನೀವು ಸಂಜೀವನ ಪಾತ್ರಕ್ಕೆ ಆಯ್ಕೆ ಆಗಿದ್ರಿ, ಆಫೀಸ್ಗೆ ಬನ್ನಿ ಅಂತ. ಸೊ ನೀಲಾ ಪಿಕ್ಚರ್ ನಾನು ಮಾಡಿದೆ. ನೀಲಾ ಪಿಕ್ಚರ್ ಮಾಡುವಾಗ ನಾನು ರಂಗಾಯಣ ಸರು, ಅನಂತ್ ಸರು, ಮತ್ತು ನವೀನ್ ಮಯೂರ್ ಆತ್ಮೀಯ ಸ್ನೇಹಿತ, ನಾನು ಮಾತಾಡಲೇಬೇಕು ನವೀನ್ ಮಯೂರ್ ಜೊತೆ ಮಾತಾಡ್ತೇನೆ ಅಂತಂದ್ರೆ, ನಿಮ್ಮದು ಹಲೋ ಒಂದು ಫಿಲಮ್ ಕೂಡ ಮಾಡಿದ್ರು, ಕೂಡ್ಲೋರ್ ಸಿನಿಮಾ, ಸಿಂಗಾಪುರ್ಗೆಲ್ಲ ಹೋಗಿದ್ರು ಭಾವನಾ ಮೇಡಮ್ ಅವ್ರ ಜೊತೆ. ಸೊ ದುರಂತ, ದುರಂತ
ಒಂದು ಸ್ವಲ್ಪ ಪಾಪ ಅವನು ತುಂಬ ಡಿಪ್ರೆಸ್ಡ್ ಆಗಿದ್ದ. ಅವನಿಗೆ ನಾನು ಭಾಳಷ್ಟು ಬುದ್ಧಿವಾದ ಹೇಳಿದ್ದೆ. ನಮಗೆಲ್ಲ ಸ್ವಲ್ಪ ಮೆಚುರಿಟಿ ಇತ್ತಾಗ. ಇಲ್ಲ, ನಾನು ಒಂದು ಶಿವು ಸಾರಿ, ನಾನು ಔಟ್ ಆಫ್ ದ ಟಾಪಿಕ್ ಹೋಗ್ತಾ ಇದ್ದೀನಿ. ನವೀನ್ ಇಸ್ ಅ ಗುಡ್ ಫ್ರೆಂಡ್ ಆಫ್ ನನಗೂನು. ನವೀನ್ ಹೆಂಗೆ ಅಂದರೆ, ನಾನು ಅವಾಗ ಈ ಟಿ ವಿಲಿ ಕೆಲಸ ಮಾಡ್ತಿದ್ದೆ, ನಮ್ಮ ಪ್ರೊಡಕ್ಷನ್ ಆನಂದ ಅನ್ನೋ ಫಿಲಮ್ ಅವರೇ ಹೀರೋ. ನನಗೆ ಚೆನ್ನಾಗಿ ನೆನಪು ಇದೆ ಅಂದರೆ, ನಾನು ನೋಡಿಲ್ಲ ಅದನ್ನು, ಪ್ರೊಡಕ್ಷನ್ ಹುಡುಗರು ನನಗೆ ಹೇಳಿದ್ದು. ಊಟಿದಲ್ಲೂ ಅದು ಸಾಂಗ್ ಶೂಟಿಂಗ್ ಅಂತೆ. ಹಿ ಯೂಸ್ ಟು ವಾಶ್ ಅವ್ರ ತಲೆ ಕೂದಲನ್ನು ಬಿಸ್ಲರಿ ವಾಟರ್ ತೆಗೆದು ವಾಶ್ ಮಾಡೋರು. ಹೋಟೆಲ್ ರೂಮ್ಸಲ್ಲಿ ನಾನು ಶ್ಯಾಂಪ್ ಆ ನೀರನ್ನ ಹಾಕ್ಕೊಂಡ್ರೆ ಕೂದಲು ನನಗೆ ಇದು ಇದಾಗ್ಬಿಡುತ್ತೆ ಅಂದ್ಬಿಟ್ಟು ಬಿಸ್ಲೇ, ಅವಾಗೆಲ್ಲ ತುಂಬ ದೊಡ್ಡ ವಿಷಯ ಬಿಸ್ಲರಿ ನೀರು ಕುಡಿಯೋಕ್ಕೆ ನಮ್ಗೆ ತೊಗೊಳಕ್ಕೆ ದೊಡ್ಡ ವಿಷಯ. ಅಂಥದ್ರಲ್ಲಿ ತಲೆ ವಾಶ್ ಮಾಡೋದಕ್ಕೆ ಅದು ಒಂದು ಎಲ್ಲ ಒಂದು ಕಡೆ ಗೊತ್ತಿಲ್ಲ ನಮಗೆ. ಅದು ನವೀನ್ ಅವರ ಒಂದು ಕ್ಯಾರೆಕ್ಟರ್ನ ಬೇರೆ ಥರನೇ ಪೋರ್ಟ್ರೇ ಆಗುತ್ತೆ. ಆ್ಯಕ್ಚುಲಿ ಏನಂದ್ರೆ ನನಗೆ ಹೇರ್ ಫಾಲ್ ಪ್ರಾಬ್ಲಮ್ ಇತ್ತು, ಅವನಿಗೆ ತುಂಬ ಇತ್ತು ಅದು. ಸೊ ಅದನ್ನು ಸಪೋಸ್ ಮೇಂಟೈನ್ ಮಾಡಬೇಕು ಅಂದಾಗ ಡಾಕ್ಟರ್ಸ್ ಹೇಳಿರ್ತಾರೆ ಹಾರ್ಡ್ ವಾಟರ್ ಬೇಡ ಅಂತ. ಅಫ್ಕೋರ್ಸ್ ಅದೀಗ ಒಂದು ಜಸ್ಟ್ ವಾಶ್ ಆದ ಮೇಲೆ ಒಂದು ಸ್ವಲ್ಪ ನೀರು ಹಾಕಿ ಇದು ಮಾಡಿರ್ತಾನೆ ಅಷ್ಟೇ, ಬಿಟ್ಟರೆ ಅದು ನಮ್ಮ ಇಂಡಸ್ಟ್ರಿಯಲ್ ಗೊತ್ತಲ್ಲ ಈ ಥರ ಅಂತೆಲ್ಲ ಹೇಳ್ಬಿಟ್ಟು. ಒಳ್ಳೆ ಹುಡುಗ, ಒಳ್ಳೆ ಹುಡುಗ. ಅವನಿಗೆ ಒಂದು ಏನಾಯ್ತು ಅಂತ ಹೇಳಿದ್ರೆ, ಸರ್ ಈ ಇಂಡಸ್ಟ್ರಿಗೆ ಬರೋ ಮೊದಲು ಒಂದು ಯೋಚನೆ ಮಾಡಬೇಕು, ನಮ್ಮದೊಂದು ಏನಿರುತ್ತೆ ಫೇಕ್ ಇಮೇಜ್ ಅಂತ ಒಂದು ಬಂದುಬಿಡ್ತದೆ, ಅದು ಮಾಡಬಾರ್ದು. ನನ್ನ ಹತ್ರ ಈಗ ನಡ್ಕೊಂಡು ಬಾ ರಸ್ತೆಯಲ್ಲಿ ಅಂತ ಹೇಳಿದ್ರೆ ಐ ಆಮ್ ರೆಡಿ ಸರ್. ಯಾರೋ ಬಂದು ಪ್ರೀತಿಯಿಂದ ಮಾತಾಡ್ತಾರೆ, ಒಂದು ಅಕ್ಷರ ಮಾತಾಡ್ಸೋದು, ಕೆಲವರು ಇರಿಟೇಟ್ ಮಾಡ್ತಾರೆ ಹೋಗಯ್ಯ ಅಂತ ಹೇಳ್ಬಿಟ್ಟು ಹೋಗ್ಬಿಡ್ತೀವಿ ಸರ್. ನಮಗೆ ನಾವು ಯಾವಾಗ ಫೇಕ್ ಇಮೇಜಿಗೆ ಹೋಗ್ಬಿಡ್ತೀವಿ ನಾವು, ಅಲ್ಲಿಗೆ ನಮ್ಮ ಏನು ಹೇಳ್ತಾರೆ ನಮ್ಮ ಡೌನ್ ಫ್ಲೋ ಸ್ಟಾರ್ಟ್ ಆಗಿರ್ತದೆ. ಈ ಯಾವುದಕ್ಕೂ ಅಂಜಿ, ನಾನು ನನ್ನ ಮಾರ್ಕೆಟಿಗೆ ಹೋಗ್ತೀನಿ, ನಾನು ಏನು ಬೇಕಾದ ತಗೋತೀನಿ ಹೇಳ್ತಾರೆ. ನೀವು ಏನು ಸಾರ್ ಈಗ ಮಾಡ್ತಾನೇ ಇಲ್ಲ ಅಂತ ಹೇಳ್ತಾರೆ, ಇಲ್ಲ ಮಾಡ್ತಾ ಇಲ್ಲ ಅಂತ ಹೇಳ್ತೀನಿ. ಮ ಏನಾದರೂ ಇನ್ನೂ ಸ್ವಲ್ಪ ಎನ್ಕ್ವೈರಿ ಮಾಡಿದಾಗ ಯಾವುದು ಇದು ಇದೆಲ್ಲ ಮಾಡ್ತಾ ಇರೋದು ನಾನೇ ಅಂತ ಹೇಳ್ತೀನಿ. ಇದೆಲ್ಲ ಓಕೆ. ನಾನು ನೀಲಾದಲ್ಲಿ ಇದ್ದೆ, ನೀಲಾ ನನಗೊಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಕೊಡ್ತು ಸರ್, ಒಂದು ಭರಣ ಸರ್ ಜೊತೆ. ಅದಾದ ನಂತರ ನಾನು ಪ್ರೇಮ ಪಿಕ್ಚರಲ್ಲ ಆಗಿದ ತಕ್ಷಣನೇ ಸಿಂಗಾರವ ಅಂತ ಒಂದು ಸಿನಿಮಾ. ಪ್ರೇಮಾಗಿಂತ ಮೊದಲು ನಿಮಗೆ ಗಾಜಿನ ಮನೆ ಆಯ್ತು. ಹೌದು ಹೌದು, ಅಲ್ಲಿ ಪ್ರೇಮ ಅವರೇ ಎದ್ದಿದ್ದು, ಅದೇ ಅವರೇ ನಾಯಕಿ ವಿಲನ್ ಕ್ಯಾರೆಕ್ಟರ್. ಅಂದ್ರೆ ನಾನು ಅವ್ರಿಗೆ ಅಪೋಸಿಟ್ ವಿಲನ್ ಆಗಿ, ನಂದು ಆಕ್ಚುಲಿ ಹೀರೋ ಇದ್ದಿದ್ದು, ಮತ್ತೆ ಈ ಕಮರ್ಷಿಯಲ್ ಇದಕ್ಕೋಸ್ಕರ ರಾಮ್ ಕುಮಾರ್ ಅವರ ಎಂಟ್ರಿ ಆಯ್ತು, ಪ್ರೇಮ ಅವರ ಎಂಟ್ರಿ ಆಯ್ತು. ಇಲ್ದಿದ್ರೆ ನಾನು ಆರಾಧನಾ, ನಿಮ್ಗೆ ಆರಾಧನಾ ಅವ್ರ ಪ್ರೇಮ. ಹೌದು ಹೌದು, ಎಲ್ಲ ಒಂದು ನಮ್ಗೆ ಡಾನ್ಸ್ ಪ್ರಾಕ್ಟೀಸ್, ಆಕ್ಟಿಂಗ್ ಪ್ರಾಕ್ಟೀಸ್ ಎಲ್ಲ ಮಾಡಿಸಿದ್ರು ಪಾಪ ಜಯರಾಮ್ ಸರ್. ತುಂಬಾ ಒಳ್ಳೆಯವರು ಸರ್ ಅವರು, ತುಂಬ ಒಳ್ಳೆಯವರು. ನಮ್ಮ ನನಗೆ ಒಂದು ಗುರುಗಳು ಅಂತ ಅವರನ್ನೇ ಅಂದ್ಕೋಬೇಕು. ಯಾಕಂತೇಳಿದ್ರೆ ತುಂಬ ಸಾಫ್ಟ್ ನೇಚರ್ಡ್ ಪರ್ಸನ್ ಅವರು, ತುಂಬ ಸಾಫ್ಟ್ ನೇಚರ್ಡ್ ಪರ್ಸನ್. ಅವರು ಮನೆಗೆ ಹೋಗಿ ಕಾಫಿ ಕುಡಿತಾ, ಅವ್ರ ಮನೆಯಲ್ಲಿ ಮೇಡಮ್ ಮಕ್ಕಳಿಬ್ರು ಇದ್ರು, ಒಬ್ಬಳು ಮಗಳು ಇದ್ರು. ಇಷ್ಟೆಲ್ಲ ಆಗಿ ನಿಮ್ಗೆ ಗೊತ್ತಿಲ್ಲ ಅವ್ರು ಹೆಂಗೆ ಅಂದರೆ, ಈ ಪ್ರಾಕ್ಟೀಸ್ ಟೈಮಲ್ಲೆಲ್ಲ ಗೊತ್ತಿದೆ ಅವರಿಗೆ, ನಮಗೆಲ್ಲ ಊಟ ಗೀಟಕ್ಕೆಲ್ಲ ಕಷ್ಟ. ಸರಿ ಓನ್ ಬಿಲಿ ಸರ್, 1,000 ರೂಪಾಯಿ ಹಿಂಗೆ ಮುದ್ದೆ ಮಾಡಿಬಿಟ್ಟು ಹಿಂಗೆ ಮಾಡಿ ನನ್ನ ಜೋಬ್ಗೆ ಹಾಕೋರು ಖರ್ಚಿಗೆ ಇಟ್ಕೊ ಅಂತ. ಪಾಪ ನೋಡಿ ಸರ್, ಅಂತೆಲ್ಲ ಯೋಚನೆಗಳಿದೆ. ಸಿನಿಮಾ ಮಾಡುವಾಗ ಅದು ಲೋ ಬಜೆಟಲ್ಲಿ ಮಾಡಿದ್ರು ಅಂತ ಬಿಟ್ಟರೆ ನನಗಂತೂ ಅವ್ರು ಏನು ಕಮ್ಮಿ ಮಾಡಿಲ್ಲ. ಕಾಸ್ಟ್ಯೂಮಿಗೆ ಎಷ್ಟಾಗಿದೆಯೋ ಅಂತ ಕೇಳಿದ್ರು, ಒಂದು 5,000 ರೂಪಾಯಿ ಚಿಲ್ಲರೆ ಏನಾಗಿದೆ ಅಂತ ಅದನ್ನು ಕೊಟ್ಟಿದ್ದಾರೆ ನನಗೆ. ಅಂದರೆ ಅದು ಪ್ರೊಡಕ್ಷನ್ ಅವ್ರಿಗೆ ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ, ಬಟ್ ಸರ್ಗೆ ನನ್ನ ಮೇಲೆ ಅಷ್ಟು ಪ್ರೀತಿ ಇತ್ತು. ಆ್ಯಂಡ್ ಅದಾಗಿ ಸಿಂಗರ್ ಅವ ಪ್ರೇಮ ಪ್ರೇಮ ಎಕ್ಸ್ಪೀರಿಯನ್ಸ್ ಇಡೀ ಸರ್. ಇದು ಮಾಡ್ತಾ ಇದ್ದಾಗ ನಮಗೆ ಆವಾಗಿನ ಯೋಚನೆ ನೋಡಿ, ಇರುವುದನ್ನು ಮುಗಿಸಿ ಇಲ್ಲಿ ಬರ್ಬೋದಿತ್ತು, ಇದು ನಮ್ಮದೇ ಆಗಿತ್ತು. ಬಟ್ ನಾವು ತಗೊಂಡ ರಾಂಗ್ ಡಿಸಿಷನ್ ಹೊಡೆಸ್ಕೊಂಡೆ ಸರಿಯಾಗಿ. 2 ಇಯರ್ಸ್ ಸರ್,